ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ದೇವರ ಕೃಪೆಯಿಂದ 2023 ಡಿಸೆಂಬರ್ 25 ತಾರೀಕಿನ ಕ್ರಿಸ್ಮಸ್ ಆಚರಣೆಗೆ ನಾವು ಸಿದ್ಧರಾಗುತ್ತಿದ್ದೇವೆ. ದೇವರ ಮಹೋಪಕಾರವನ್ನು ನಡೆಸಿ ಈ ವರ್ಷದ ಕ್ರಿಸ್ಮಸ್ ಆಚರಣೆಯಲ್ಲಿ ದೇವರು ನಮ್ಮೆಲ್ಲರಿಗೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಈ ಆರಾಧನೆಯಲ್ಲಿ ಭಾಗವಹಿಸಲು ಅವಕಾಶ ಕೊಡಲಿ ಎಂಬುದಾಗಿ ದೇವರನ್ನು ಬೇಡುತ್ತೇನೆ. ಕ್ರಿಸ್ಮಸ್ ಸಡಗರ ಸಂಭ್ರಮದ ಹಬ್ಬ, ಲೋಕರಕ್ಷಕನಾದ ಯೇಸುವಿನ ಜನನದ ಹಬ್ಬ. ಡಿಸೆಂಬರ್ 25 ಯೇಸುವಿನ ಜನ್ಮದಿನವನ್ನು ಇಡೀ ವಿಶ್ವವೇ ಆಚರಿಸುವ ಹಬ್ಬ. ದೇಶ, ಜನಾಂಗ, ಜಾತಿ, ಮತ ಭೇದವಿಲ್ಲದೆ ಶ್ರೀಮಂತ ಬಡವ, ಆಳು ಒಡೆಯ, ಪುರುಷ ಸ್ತ್ರೀ ಎಂಬ ಭಿನ್ನಾಭಿಪ್ರಾಯ, ತಾರತಮ್ಯ, ಮೇಲು ಕೀಳು ಇಲ್ಲದೆ ಎಲ್ಲರೂ ಆಚರಿಸುವಂತಹ ಹಬ್ಬ ಅದು ಕ್ರಿಸ್ಮಸ್. ಯೇಸು ಎಂಬ ಹೆಸರಿನ ವ್ಯಕ್ತಿಯು 2000 ವರ್ಷಗಳ ಹಿಂದೆ ಜನಿಸಿದರೂ ಆತ ಬರೇ ವ್ಯಕ್ತಿಯಾಗಿ ಉಳಿಯದೆ ಮಹಾಶಕ್ತಿಯಾಗಿ, ದೇವ ಮಾನವನಾಗಿ, ಶ್ರೇಷ್ಠ ಗುರುವಾಗಿ, ಉತ್ತಮ ಪ್ರವಾದಿಯಾಗಿ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಮಾಡಿದ ಕಾರ್ಯದಿಂದ ಇಡೀ ವಿಶ್ವವೇ ಇಂದು ಆತನ ಜನ್ಮದಿನವನ್ನು ಆಚರಿಸುತ್ತಿದೆ. ಕ್ರಿಸ್ಮಸ್ ಎಂಬುವಂಥದ್ದು ದೇವರು ತಾನೇ ಮನುಷ್ಯನಾಗಿ ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸುವುದನ್ನು ಎಂಬುದನ್ನು ನಾವು ಗಮನಿಸುತ್ತೇವೆ. ಸಮಾಜದಲ್ಲಿದ್ದ ಮೌಢ್ಯತೆಯನ್ನು, ಆಚಾರ ಸಂಪ್ರದಾಯ, ಶೋಷಣೆ, ದಬ್ಬಾಳಿಕೆಯನ್ನು ಯೇಸು ಖಂಡಿಸಿದನು. ಧರ್ಮದ ಅಧಿಕಾರಿಗಳು ಹಣಕ್ಕಾಗಿ ಮಾಡುತ್ತಿದ್ದ ಧಾರ್ಮಿಕ ಆಚಾರಗಳನ್ನು, ದೇವಾಲಯದಲ್ಲಿ ನಡೆಸುತ್ತಿದ್ದ ಕಪಟ ಭಕ್ತಿಯನ್ನು, ದೇವರ ಹೆಸರಿನಲ್ಲಿ ಮಾಡುತ್ತಿದ್ದ ಸುಲಿಗೆಯನ್ನು ಖಂಡಿಸಿದನು. ನನ್ನ ಆಲಯ ಪ್ರಾರ್ಥನಾಲಯವೆನಿಸಿಕೊಳ್ಳಬೇಕು, ಆದರೆ ನೀವು ಅದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂಬುದಾಗಿ ತಿಳಿಸಿ ದೇವಾಲಯದಲ್ಲಿ ನಡೆಯುತ್ತಿದ್ದ ಎಲ್ಲ ಮೋಸದ ವ್ಯಾಪಾರಗಾರರನ್ನು ಓಡಿಸಿ ದೇವಾಲಯವನ್ನು ಶುಚಿ ಮಾಡಿ ಅವನು ಆ ಸತ್ಯವನ್ನು ತಿಳಿಸಲು ಇಷ್ಟಪಟ್ಟನು. ವ್ಯಾಪಾರಿಗಳು ಉಪಯೋಗಿಸುತ್ತಿದ್ದ ಮೋಸದ ತಕ್ಕಡಿಯನ್ನು, ಸುಲಿಗೆಯನ್ನು ಖಂಡಿಸಿ ನ್ಯಾಯವನ್ನು ಆಚರಿಸಲು ಕರೆ ಕೊಟ್ಟನು. ಶ್ರೀಮಂತ ಜಮೀನ್ದಾರರು ನಡೆಸುತ್ತಿದ್ದಂಥ ಜೀತಗಾರಿಕೆಯನ್ನು, ರೈತ ಕಾರ್ಮಿಕರಿಗೆ ಕೊಡುತ್ತಿದ್ದ ಕಡಿಮೆ ಕೂಲಿಯನ್ನು ಮತ್ತು ಹೆಚ್ಚು ದುಡಿಮೆಯನ್ನು ಖಂಡಿಸಿದನು. ಬಡವರು, ರೋಗಿಗಳು, ದಿಕ್ಕಿಲ್ಲದವರು, ಅನಾಥರು, ವಿಧವೆಯರು, ವೃದ್ಧೆಯರು, ಹಿಂಸೆಗೆ ಗುರಿಯಾದವರ ಬದುಕಿಗಾಗಿ ಹೋರಾಟ ಮಾಡಿದನು. ಈತನ ಹೋರಾಟದ ಕಾರ್ಯವನ್ನು ಗುರುತಿಸಿದ ಬಡವರು, ಹಿಂದುಳಿದವರು, ನೊಂದವರು, ನ್ಯಾಯ ನೀತಿ ಸತ್ಯವನ್ನು ಗಮನಿಸಿದವರು ಆತನ ಹಿಂಬಾಲಕರಾಗಿ ಆತನ ಸೇವೆಯಲ್ಲಿ ಉತ್ತಮ ಸಹಕಾರ ಪ್ರೋತ್ಸಾಹವನ್ನು ನೀಡಿದರು. ಇದನ್ನು ಕಂಡಂತ ಧರ್ಮಾಧಿಕಾರಿಗಳು, ಅಂದಿನ ಕಾಲದ ಧರ್ಮಾಧಿಕಾರಿಗಳು, ವ್ಯಾಪಾರಿಗಳು, ಜಮೀನ್ದಾರರು ಯೇಸುವನ್ನು ಹೀಗೆಯೇ ಬಿಟ್ಟರೆ ನಮ್ಮದೇನೂ ನಡೆಯುವುದಿಲ್ಲ, ಆದ್ದರಿಂದ ಯೇಸುವನ್ನು ಕೊಲ್ಲಲು ಆಲೋಚನೆ ಮಾಡಿದರು. ಈ ಕಾರ್ಯಕ್ಕೆ ಯೇಸುವಿನ ಶಿಷ್ಯನಾದ ಯೂಧ ಎಂಬುವನನ್ನು ಹಣ ಕೊಟ್ಟು ಕೊಂಡುಕೊಂಡು ಯೇಸುವನ್ನು ಹಿಡಿದು ಶಿಲುಬೆಗೆ ಹಾಕಿ ಕೊಂದರು. ಯೇಸುವಿನ ಜೀವನ ಸಾವಿನಲ್ಲೇ ಅಂತ್ಯಗೊಳ್ಳದೆ ಯೇಸು ಅವಿನಾಶನಾಗಿ, ಮೃತ್ಯುಂಜಯನಾಗಿ ಆತನ ಶಿಷ್ಯರಿಗೆ ಕಾಣಿಸಿಕೊಂಡನು. ಅವರಿಗೆ ಪವಿತ್ರಾತ್ಮ ವರವನ್ನು ನೀಡಿ ವಿಶ್ವಕ್ಕೆ ಸುವಾರ್ತೆ ಸಾರಲು ಕಳುಹಿಸಿದನು. ದಿನೇ ದಿನೇ ಶಿಷ್ಯರ ಸಂಖ್ಯೆ ಹೆಚ್ಚಾಗುತ್ತಾ ಬಂದಿತ್ತು. ಯೇಸುವಿನ ಸುವಾರ್ತೆ ಎಲ್ಲ ಕಡೆ ಸಾರುತ್ತಾ ಬಂದ ಶಿಷ್ಯರು ಯೇಸುವಿನ ನಡೆ ನುಡಿ ಕಾರ್ಯಗಳನ್ನು ಸಾರುತ್ತಾ, ಯೇಸುವಿನಂತೆ ಸರಳರಾಗಿ ಜೀವಿಸುತ್ತಾ, ಯೇಸುವನ್ನು ನಂಬಿದ ಜನರನ್ನು ವಿಶ್ವಾಸದಲ್ಲಿ ನಡೆಸುತ್ತಾ ವಿಶ್ವಾಸ ಮಂಡಳಿಗೆ ಸೇರಿಸುತ್ತಾ ಬಂದರು. ಯೇಸುವಿನಂತಹ ಶಿಷ್ಯರು ಸೇವೆಯನ್ನು ಬಡವರ, ದೀನ ದಲಿತರ, ನೊಂದವರ ಜನರ ಮಧ್ಯದಲ್ಲಿ ದಾಟಿದ 2000 ವರ್ಷಗಳಿಂದ ಯೇಸುವಿನ ಸೇವೆಯನ್ನು ಆತನ ಶಿಷ್ಯರು ಮಾಡುತ್ತಾ ಬಂದರು. ಆಯಾ ಕಾಲಕ್ಕೆ, ಸ್ಥಳಕ್ಕೆ, ಸನ್ನಿವೇಶಕ್ಕೆ ತಕ್ಕಂತೆ, ಜನರ ಹಿನ್ನೆಲೆಗೆ ತಕ್ಕಂತೆ, ಜನರ ಅಗತ್ಯತೆಗೆ ತಕ್ಕಂತೆ ಸೇವೆಯನ್ನು ನಡೆಸುತ್ತಾ ಬಂದರು. ಹಲವಾರು ಸೇವಕರುಗಳು ಹಿಂಸೆಯನ್ನು ಅನುಭವಿಸಿ ಹತಸಾಕ್ಷಿ ಮರಣವನ್ನು ವಿರೋಧಿಗಳಿಂದ ಅನುಭವಿಸಿದರು. ಕೆಲವರು ಚಳಿ, ಮಳೆ, ಗಾಳಿ, ಬಿಸಿಲುಗಳಿಗೆ ಹೊಂದಿಕೊಳ್ಳಲಾಗದೆ ಮರಣವನ್ನು ಅನುಭವಿಸಿದರು. ಎಷ್ಟೋ ವೇಳೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಬರುವಾಗ ಪ್ರವಾಸಕ್ಕೆ ಸಿಕ್ಕಿ ಹಲವರು ಬಲಿಯಾದರು. ಇನ್ನೂ ಹಲವರು ಭಾಷೆ, ದೇಶ, ಸ್ಥಳ ಗೊತ್ತಿಲ್ಲದೆ ಕಾಡು ಮೇಡುಗಳನ್ನು ದಾಟಿ ಆಹಾರ ನೀರು ಕಾಣದೆ ತಾವು ತಮ್ಮ ಆತ್ಮವನ್ನು ಕಳಕೊಂಡರು, ಬಲಿಯಾದರು.
ಭಾರತದಲ್ಲಿ ಮಿಷನರಿಗಳಾಗಿ ಬಂದರಲ್ಲಿ ಕೆಲವರು ಯೇಸುವಿನ ಸುವಾರ್ತೆಯನ್ನು ಸಾರಿದರು. ಇನ್ನು ಕೆಲವರು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ದುಡಿದರು. ಇಂದು ಭಾರತದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಜನರಿಗೆ ದೊರಕಿದೆ ಎಂದಾದರೆ ಅದು ಕ್ರೈಸ್ತ ಮಿಷನರಿಗಳ ಕೊಡುಗೆ ಎಂದರೆ ತಪ್ಪಾಗಲಾರದು. ಇಂದು ಯೇಸುವಿನ ಹಿಂಬಾಲಕರಾದ ಕ್ರೈಸ್ತರು ಭಾರತದಲ್ಲಿ ಅಲ್ಪಸಂಖ್ಯಾತರಾಗಿದ್ದರೂ ಭಾರತದ ದೇಶದ ಸಂವಿಧಾನಕ್ಕೆ ಆಡಳಿತಕ್ಕೆ ವಿಧೇಯರಾಗಿ ಯೇಸುವಿನ ಮಕ್ಕಳಾಗಿ ಜೀವಿಸುತ್ತಾ ಬಂದಿರುವುದು ಸಂತೋಷದ ಸಂಗತಿಯಾಗಿದೆ. ಇಡೀ ಭಾರತದಲ್ಲಿರುವ ವಿವಿಧ ಧರ್ಮದ ಜನರು ಸಹೋದರ ಸಹೋದರಿಯರು ಕ್ರೈಸ್ತರಾದ ನಮ್ಮನ್ನು ಗುರುತಿಸಿ ಪ್ರೀತಿಸಿ ಕ್ರಿಸ್ಮಸ್ ಆಚರಣೆ ನೀಡಲು ಪ್ರೋತ್ಸಾಹ ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ನಮ್ಮ ಸಂತೋಷದಲ್ಲಿ ಅವರುಗಳನ್ನು ಒಟ್ಟಿಗೆ ಭಾಗಿಯಾಗಿರುವುದು ಎಷ್ಟು ಸಂತೋಷಕರವಾದ ವಿಷಯವಾಗಿದೆ. ಇಂದಿಗೂ ಕ್ರೈಸ್ತರು ಶಾಂತಿ ಪ್ರಿಯರಾಗಿ ಜೀವಿಸುವ ದುಡಿಯುವ ಆರಾಧಿಸುವ ಹಕ್ಕನ್ನು ಹೊಂದಿದ್ದು ಸೌಹಾರ್ದತೆಯಿಂದ ಇತರರೊಟ್ಟಿಗೆ ಜೀವಿಸುತ್ತಿದ್ದಾರೆ. ದೇವರ ಕೃಪೆ ಮತ್ತು ನಮ್ಮ ನಡೆನುಡಿ ಕ್ರಿಯೆ ಇತರರೊಟ್ಟಿಗೆ ಹೊಂದಿಕೊಂಡು ಬಾಳುತ್ತಾ ಕ್ರಿಸ್ಮಸ್ ಆಚರಿಸುವಂಥದ್ದು ಸಂತೋಷವಾಗಿದೆ. ಕ್ರಿಸ್ಮಸ್ ಎಂದರೆ ಸಂತೋಷದ ಹಬ್ಬ, ಯೇಸುವಿನ ಜನ್ಮದಿನದ ಹಬ್ಬ. ದೇವರು ನಮ್ಮೊಟ್ಟಿಗಿದ್ದಾನೆ, ಇಮಾನ್ವೆಲ್ ಎಂದು ಧೈರ್ಯವಾಗಿ ಹೇಳುವಂಥ ಹಬ್ಬ. ಯೇಸು ಎಂದರೆ ರಕ್ಷಕ, ನಮ್ಮೆಲ್ಲರನ್ನು ರಕ್ಷಿಸುವ, ಲೋಕದ ಜನರನ್ನು ರಕ್ಷಿಸುವಂಥ ಶ್ರೇಷ್ಠ ವ್ಯಕ್ತಿಯಾಗಿ ದೇವರಾಗಿ ನಮ್ಮಲ್ಲಿ ಜೀವಿಸುತ್ತಿದ್ದಾನೆ ಎಂಬುದನ್ನು ತಿಳಿಸುವಂಥ ಹಬ್ಬ. ಯೇಸು ಕ್ರಿಸ್ತನು ನರಾವತಾರಿಯಾಗಿ ಮನುಷ್ಯರ ಮಧ್ಯದಲ್ಲಿ ನಮ್ಮೊಂದಿಗೆ ಸದಾಕಾಲ ವಾಸ ಮಾಡುತ್ತಿದ್ದಾನೆ, ನಮಗೆ ಸಹಾಯಕನಾಗಿ ರಕ್ಷಕನಾಗಿ ಕಾರ್ಯ ಮಾಡುತ್ತಿದ್ದಾನೆ ಎಂದು ನೆನೆಸಿ ಕೊಂಡಾಡುವಂಥ ಹಬ್ಬ. ಯೇಸು ಇಂದು ಸಹ ನಮ್ಮೊಟ್ಟಿಗಿದ್ದಾನೆ. ಯೇಸುವಿನಿಂದಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಯಜ್ಞಯಾಗಾದಿಗಳ ಆಚರಣೆಗಳ ಅಗತ್ಯ ಇಲ್ಲ, ಯಾವುದೇ ಪ್ರಾಣಿ ಬಲಿ ಕೊಡುವಂಥ ಅಗತ್ಯತೆ ಇಲ್ಲ. ಬದಲಾಗಿ ಯೇಸು ಕ್ರಿಸ್ತನು ತಾನೇ ನಮ್ಮೆಲ್ಲರ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಎಂಬುದಾಗಿ ನಡೆಸಿ ಕೊಂಡಾಡುವಂಥ ಹಬ್ಬವಾಗಿದೆ. ನಾವೆಲ್ಲರೂ ಯೇಸುವಿನ ಕ್ರಿಸ್ಮಸ್ ಜನನದ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮೊಟ್ಟಿಗೆ ಬೇರೆಯವರು ಸಹ ಆಚರಿಸಲು ಬರುವಾಗ ನಾವು ಅವರನ್ನು ಒಂದಾಗಿ ನೋಡುವಂಥದ್ದು ಅಗತ್ಯ ಇದೆ. ಕ್ರಿಸ್ಮಸ್ ಅಂದರೆ ಇತರರಿಗೆ ಕೊಡುವುದು, ನಮ್ಮಲ್ಲಿ ಇರುವಂಥದ್ದನ್ನು ಇತರರೊಟ್ಟಿಗೆ ಹಂಚಿಕೊಂಡು ಸಂತೋಷ ಪಡುವಂಥದ್ದು ನಿಜವಾದ ಕ್ರಿಸ್ಮಸ್. ಕ್ರಿಸ್ಮಸ್ನಲ್ಲಿ ನಾವು ಬೇರೆ ಬೇರೆ ನೊಂದವರು ಬಳಲಿದವರು ದುಃಖ ಪಡೆದವರ ಜೊತೆಯಲ್ಲಿ ಗುರುತಿಸಿಕೊಳ್ಳುವುದು, ಯೇಸುವಿನಂತೆ ನಮ್ಮ ಕೈಲಾದ ಸಹಾಯವನ್ನು ಅವರಿಗೆ ಮಾಡುವುದು, ಅವರ ಮೂಲಕವಾಗಿ ಸಂತೋಷಿಸುವುದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಂದನೆ.